Hi guys, welcome back to another video. First of all, the video is over. ನಮ್ಮ ಹತ್ರ ಇವಾಗ ಇದೆ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಹೌದು, ಸೊ ನಮ್ಮ ಹತ್ರ ಇದೆ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಇದ್ರ ಉಪಯೋಗ ಏನು ನೋಡಿ, ಬೇಜಾನ್ ಜನಗಳಿಗೆ ಒಂದು ಡೌಟ್ ಇರುತ್ತೆ ಆಯ್ತಾ, ಮನೋನ್ ಸೀಟ್ ಮ್ಯಾಟ್ರಿಕ್ಸ್ ಬಿಡೋ ಉದ್ದೇಶ ಏನು ಅಂತ ನೋಡಿ, ನಿಮ್ಗೆಲ್ಲ ಗೊತ್ತಿರಲಿ. ಇವರು ಬಿಡ್ತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಅದರಿಂದ ಒಂದು ಉದ್ದೇಶ ಇರುತ್ತೆ ಆಯ್ತಾ. ಸೊ ಇದರಲ್ಲಿ ಒಂದು ವೈಟಲ್ ರೋಲನ್ನು ಪ್ಲೇ ಮಾಡ್ತೀನಿ ನಿಮ್ಮ ಆಪ್ಷನ್ ಟ್ರಿ ಪ್ರೊಸೆಸ್ಸಲ್ಲಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್. ಅದೇನು ಅಂತ ನಾನು ಇವಾಗ ತಿಳ್ಸ್ಕೊಡ್ತೀನಿ ನೋಡಿ. ನೀವು ಲಿಸ್ಟನ್ನು ರೆಡಿ ಮಾಡ್ಕೊಂಡಿರ್ತೀರಲ್ವಾ, ನಂಗೆ ಈ ಕಾಲೇಜ್ ಸಿಗಬೇಕು, ಈ ಕಾಲೇಜ್ ಸಿಗಬೇಕು, ನಂದು ಪ್ರಿಯಾರಿಟಿ ಲಿಸ್ಟ್ ಇದು ಅಂತ ರೆಡಿ ಮಾಡ್ಕೊಂಡಿರ್ತೀರ. ಆ್ಯಂಡ್ ಅಕಸ್ಮಾತ್ ಇವನು ಲಿಸ್ಟ್ ರೆಡಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಲ್ಲಿ ಒಂದು ವೀಡಿಯೋ ಲಿಂಕ್ ಇರುತ್ತೆ, ಆ ಲಿಂಕನ್ನು ಕ್ಲಿಕ್ ಮಾಡಿ. ಸೊ ವೀಡಿಯೋ ನಿಮ್ಗೆ ಹೋಗುತ್ತೆ, ಅಲ್ಲಿ ನೀವು ಯಾವ ರೀತಿ ಕಾಲೇಜ್ನಲ್ಲಿ ಲಿಸ್ಟ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ವೀಡಿಯೋ ನೋಡ್ಕೊಂಡು ಇಲ್ಲಿ ಲಿಸ್ಟನ್ನು ರೆಡಿ ಮಾಡ್ಕೊಬಹುದಾಗಿರುತ್ತೆ ಆಯಿತಾ. ಲಿಸ್ಟ್ ರೆಡಿ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ಸೀಟ್ ಮ್ಯಾಟ್ರಿಕ್ಸ್ಗೆ ವೆಯ್ಟ್ ಮಾಡಬೇಕಾಯ್ತಾ. ಸೀಟ್ ಮ್ಯಾಟ್ರಿಕ್ಸ್ಗೆ ವೆಯ್ಟ್ ಮಾಡಾದ್ಮೇಲೆ ಈ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ನಾವು ಪ್ರಿಯಾರಿಟಿ ಚೆಕ್ ಮಾಡ್ಕೊಬೇಕಾಗಿರುತ್ತೆ ಆಯಿತಾ. ಅಫ್ಕೋರ್ಸ್ ನಾನು ನಿಮಗೆ ಒಂದು ಪ್ರಿಯಾರಿಟಿ ಕೊಟ್ಟಿದ್ದೀನಿ, ಯಾವ್ದು ಸಿಗೋದಿಲ್ಲ ಅದು ಫಸ್ಟು, ಆಮೇಲೆ ಯಾವ್ದು ಸಿಗಬಹುದು, ಆಮೇಲೆ ಯಾವ್ದು ಸಿಕ್ಕೇ ಸಿಗುತ್ತೆ, ಈ ರೀತಿ ಕಾಲೇಜ್ಗಳು ಲಿಸ್ಟ್ ಮಾಡ್ಕೊಳ್ಳಿ. ಎಸ್, ಇದು ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಯಿತಾ. ಇಲ್ಲಿ ಸಿಗಬಹುದು ಅಂತಿರ್ತಲ್ವ, ನಮ್ಮ ಮ್ಯಾಕ್ಸಿಮಮ್ ಇಂಟೆನ್ಷನ್ ಇರುತ್ತೆ ಸಿಗಬಹುದು ಅಂತಿರ್ತಲ್ವ, ಅದೇ ಕಾಲೇಜ್ಗಳು ಸಿಗಲಿ ಅಂತಿರುತ್ತೆ. ಅಕಸ್ಮಾತ್ ನಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ, ಯಾವ್ದು ಸಿಗೋಲ್ಲ ಅದು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ ಆಯ್ತಾ ನಾವು. ಸೊ ನಮಗೆ ಸಿಗಬಹುದು ಅನ್ನೋದನ್ನು ಚಾನ್ಸಸ್ನ ಜಾಸ್ತಿ ಮಾಡಬೇಕು ಅಂತಂದರೆ ನಾವು ನಮಗೆ ಅಂದರೆ ನಮ್ಮ ಕ್ಯಾಟಗರಿ ಸಂಬಂಧಪಟ್ಟ ಹಾಗೆ ಎಷ್ಟೆಷ್ಟು ಕಾಲೇಜ್ಗಳಿದ್ದಾವೆ ಆ್ಯಂಡ್ ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬೇಕಾಗಿರುತ್ತೆ ಆಯಿತಾ. ಅದಕ್ಕೆ ನಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದೇ ಈ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ಯಾವುದ್ರ ಮುಖಾಂತರ? ಬೈ ಟೆಲ್ಲಿಂಗ್ ಲೈಕ್ ಎಷ್ಟು ನಂಬರ್ ಆಫ್ ಸೀಟ್ಸ್ ಅವೈಲೇಬಲ್ ಆಗಿದ್ದಾವೆ, ಅದರಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟು, ಪ್ರೈವೇಟ್ ಎಷ್ಟು, ಮ್ಯಾನೇಜ್ಮೆಂಟ್ ಎಷ್ಟು ಇಟ್ಕೊಂಡಿದೆ, ಎಸ್ ಎಂ ಕೆ ಕೂಡ ಎಷ್ಟಿದೆ, ಮತ್ತು ಕ್ಯಾಟಗರಿ ಸೀಟ್ ಎಷ್ಟಿದೆ, ಹೈದರಾಬಾದ್ ಕರ್ನಾಟಕ ಎಷ್ಟಿದೆ, ಇದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ಮುಖಾಂತರ ನಮಗೆ ಎಷ್ಟು ಸೀಟ್ಗಳು ಅವೈಲೇಬಲ್ ಆಗಿದ್ದಾವೆ ಮತ್ತು ನಮ್ಮ ಪ್ರಿಯಾರಿಟಿ ಎಷ್ಟನ್ನು ನಾವು ಇಟ್ಕೊಬಹುದಾಗಿರುತ್ತೆ ಅಂತ ಅದು ತಿಳ್ಸ್ಕೊಟ್ಬಿಡುತ್ತೆ ಆಯಿತಾ. ಸೊ ಅದು ಹೆಂಗೆ ಆಯಿತಾ, ನಿಮಗೆ ಕನೆಕ್ಷನ್ ತಿಳ್ಸ್ಕೊಡ್ತೀನಿ ಇವಾಗ ವೀಡಿಯೋ ಕೊನೆ ತನಕ ನೋಡಿ. ಇದಕ್ಕಿಂತ ಮುಂಚೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತದೆ, ಫಾರ್ ವೀ ಕೌನ್ಸಿಲಿಂಗ್ ಅಪ್ಡೇಟ್ಸ್, ಯು ಗೈಸ್ ಕ್ಯಾನ್ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಡೈವ್ ಇನ್ ಟು ದ ದಿಸ್ ಥಿಂಗ್. ಆ್ಯಂಡ್ ಈ ವರ್ಷ ಏನಾಗ್ತಿದೆ ಗೊತ್ತಾ, ಫಸ್ಟ್ ಆಫ್ ಆಲ್ ನಿಮ್ಗೊಂದು ಅರ್ಥ ಮಾಡಿಸ್ಬೇಕು. ಪ್ರತಿ ವರ್ಷ ಥರ ಅಂತ ಅಲ್ಲ, ಈ ವರ್ಷ ಒಂಥರ ವಿಚಿತ್ರವಾಗಿರುತ್ತೆ, ಸ್ವಲ್ಪ ಅದಕ್ಕೆ ಡಿಲೇ ಆಗ್ತಿರ್ತಕ್ಕಂಥದ್ದು. ನಾನು ಈ ಆಪರ್ಚುನಿಟಿ ಪ್ರಸ್ತನ ಆಗಸ್ಟ್ ಫಸ್ಟ್ ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇವಾಗೆಲ್ಲ ಆಗ್ತಾ ಇರಬೇಕಾಗಿತ್ತು. ಬಟ್ ದೆನ್ ಇವರು ಡಿಲೇ ಮಾಡ್ತಿದ್ದಾರೆ. ದ ಡಿಲೇಗೆ ರೀಸನ್ ಏನಪ್ಪ ಅಂತಂದರೆ ನೋಡಿ, ಇಲ್ಲೇ ಇದೆಯಲ್ಲ ಅದೇ ಆಯಿತಾ, ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಈ ವರ್ಷ ನಮ್ಮ ಕೆ ಎ ಒಂದು ಹೊಸ ಪ್ರಯತ್ನ ಮಾಡ್ತಿದೆ, ಅದು ಮೆಡಿಕಲ್ ಮತ್ತು ಇಂಜಿನಿಯರಿಂಗನ್ನು ಮರ್ಜ್ ಮಾಡೋ ಮುಖಾಂತರ ಆಯಿತಾ. ಹೊಸ ಪ್ರಯತ್ನ ಅಲ್ಲ, 2015ಕ್ಕಿಂತ ಮುಂಚೆ ನೀಟ್ ಆ್ಯಕ್ಚುಲಿ ಇರಲಿಲ್ಲ ಆಯಿತಾ. ನಮ್ಮ ಕೆ ಸಿ ಇ ಟಿನ ಆ್ಯಕ್ಚುಲಿ ಇದನ್ನೆಲ್ಲ ಮಾಡ್ಕೊಡ್ತಿದ್ದು, ಏನನ್ನು ಈ ಆಪ್ಷನಿಟಿ ಎಲ್ಲ ಊರೆ ಮಾಡ್ಕೊಡ್ತಿದ್ದು ಮೆಡಿಕಲ್ಗೆ. ಕೆ ಸಿ ಇ ಟಿ ಎಕ್ಸಾಂಪಲ್ ಮುಖಾಂತರ ಸಹ ನೀವು ಮೆಡಿಕಲ್ ತೊಗೊಬಹುದಾಗಿತ್ತು. ಸೊ ಇವಾಗ ಎರಡನ್ನು ಮರ್ಜ್ ಮಾಡಬೇಕಂತ ಡಿಸೈಡ್ ಆಗಿದ್ದಾರೆ. ಸೊ ಅದನ್ನು ಮರ್ಜ್ ಮಾಡ್ತಾ ಇದ್ದಾರೆ. ಸೊ ಸಾಫ್ಟ್ವೇರ್ ಬೇಕು, ಅದೆಲ್ಲ ಡಿಲೇ ಆಗುತ್ತೆ. ಸೊ ಆ ಒಂದು ರೀಸನ್ಗೆ ಸ್ವಲ್ಪ ನಿಮ್ಗೆ ಡಿಲೇ ಆಗ್ತಾಯಿದೆ. ತಲೆ ಕೆಡಿಸ್ಕೊಂಬೇಡಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆ್ಯಕ್ಚುಲಿ ಇವರು ಇದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಆಪ್ಷನಿಟಿ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರಡು ಫೇಸಲ್ಲಿ ಇದೆ, ಸಾಫ್ಟ್ವೇರ್ ಡೆವಲಪ್ ಆಗಿದೆ ಅಂತೆ. ಟ್ರಯಲ್ ಆ್ಯಂಡ್ ಎರಡು ಫೇಸಲ್ಲಿ ಇದೆ. ಸೊ ಎಲ್ಲ ಮುಗಿದಾದ ಮೇಲೆ ಅದನ್ನು ಸ್ಕೇಲೇಬಲ್ ಮಾಡಿ ನಿಮ್ಮ ಮುಂದೆ ಇಡ್ತಾರೆ. ಸೊ ಆಪ್ಷನಿಟಿ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತದೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಂತಂದರೆ ತಲೆ ಕೆಡಿಸ್ಕೊಂಬಿಟ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಆ್ಯಂಡ್ ನಾಳೆ ನಿಮಗೆ ಒಂದು 50 ಕಾಲೇಜ್ ಲಿಸ್ಟ್ ಕೊಡ್ತೀನಿ ಆಯ್ತಾ ಇಂಜಿನಿಯರಿಂಗ್ ಮಾಡೋರಿಗೆ. ಸೊ ನೀವು ಅದನ್ನು ಇಟ್ಕೊಬಹುದಾಗಿರ್ತೀನಿ, ನಿಮ್ಮ ಆಪ್ಷನಿಟಿ ಹೆಲ್ಪ್ ಮಾಡ್ತಾ ಇದು. ಸೊ ಓಕೆ, ಬನ್ನಿ ಈಗ ನಾನು ಡೈರೆಕ್ಟ್ ಆಗಿ ನಿಮಗೆ ಇದಕ್ಕೆ ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ, ನಮ್ಮ ಈ ಆಪ್ಷನ್ ಎಂಟ್ರಿಯ ಸೀಟ್ ಮ್ಯಾಟ್ರಿಕ್ಸ್ಗೆ. ಓಕೆ, ಸೊ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಬಿಡಿ, ಇಲ್ಲಿ ಅನಕ್ಷರ ಇದ್ದಾವೆ, ಅದರಲ್ಲಿ ನಿಮಗೆ ಯಾವ್ಯಾವ ಕಾಲೇಜ್ಗಳು ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟಗರಿ ಕಾಲೇಜ್ಗಳಿದ್ದಾವೆ ಅಂತ ತಿಳ್ಸ್ಕೊಡ್ತಾ ಇದೆ. ಸೊ ನೀವು ಒಂದ್ಸರಿ ಓದ್ಕೊಂಬಿಡಿ ಆಯಿತಾ. ಇದಾದಮೇಲೆ ಈ ಸೀಟ್ ಮ್ಯಾಟ್ರಿಕ್ಸ್ ಕರ್ಕೊಂಬರ್ತೀನಪ್ಪ ನೋಡಿ. ಇವಾಗ ರಿಲೇಷನ್ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ. ನೀವು ಪ್ರಿಯಾರಿಟಿನ ರೆಡಿ ಮಾಡ್ಕೊಂಡಿರ್ತೀರ ಆಯಿತಾ. ನಿಮಗೆ ಈಗ ಡಿಫ್ರೆಂಟ್ ಜನಗಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ ಇರುತ್ತೆ ಆಯಿತಾ. ಒಬ್ಬ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರ್ತಾರೆ, ಇನ್ನೊಬ್ರು ಸ್ಪೆಷಲ್ ಕ್ಯಾಟಗರಿ ಆಗಿರ್ತಾರೆ, ಇನ್ನೊಬ್ರು ಹೈದರಾಬಾದ್ ಕರ್ನಾಟಕ ಇರುತ್ತೆ ಅವ್ರ ಹತ್ರ, ಇನ್ನೊಬ್ಬರಿಗೆ ರೀಜನಲ್ ಕರ್ನಾಟಕ ಈ OBC ಇವರಿಗೆಲ್ಲ ಬರ್ತಾ ಹೋಗಿರುತ್ತೆ ಆಯಿತಾ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಈ ರೀಜನಲ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಸೀಟ್ಗಳು ಎಷ್ಟಿದ್ದಾವೆ ಕಾಲೇಜಲ್ಲಿ ಅದನ್ನು ನೋಡ್ಕೊಳ್ಳಿ. ನೋಡಿ, ಕೆಲವೊಂದಷ್ಟು ಕಾಲೇಜ್ಗಳಲ್ಲಿ ಇನ್ಪುಟ್ಟೇ 60 ಇರುತ್ತೆ ಆಯಿತಾ. ನೋಡಿ, ಇಲ್ಲಿ ಇರೋ ಥರ ಇನ್ಪುಟ್ 60 ಇರುತ್ತೆ. ನೀವು ಒಂದು 70-80 ಜನ ಪಾರ್ಟಿಸಿಪೇಟ್ ಮಾಡ್ಬಿಡ್ತೀನಿ, ಕಾಂಪಿಟೇಷನ್ ಇದ್ದೇ ಇರುತ್ತಲ್ವ, ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗತಕ್ಕಂಥದ್ದು. ನೀವು ಈ ಕಾಂಪಿಟೇಷನ್ನ ಮುಂಚೆ ಅನಲೈಸ್ ಮಾಡಿಬಿಟ್ಟು ಈ ಕಾಲೇಜಲ್ಲಿ ಸೀಟ್ ಇದೆ, ನನ್ನ ರ್ಯಾಂಕ್ ಎಷ್ಟಿದೆ, ಅಲ್ಲಿ ಕಟ್ ಆಫ್ ಎಷ್ಟಿದೆ ಆಯಿತಾ, ನಾನಿವಾಗ ಇಲ್ಲಿ ಸೀಟ್ ಎಷ್ಟಿದೆ, ನನಗೆ ಪ್ರಿಯಾರಿಟಿ ಎಷ್ಟಿರ್ಬೋದು, ಅಂದರೆ ನಾನು ಎಷ್ಟು ಆಗಬಹುದು ಇಲ್ಲಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಟ್ಟು ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಬೇಕಾಗಿರುತ್ತೆ ನೀವು ಆಯಿತಾ. ಸೊ ಪ್ಲೀಸ್ ಮೇಕ್ ಶೋರ್ ಇದನ್ನು ಅನಲೈಸ್ ಮಾಡ್ಕೊಂಬಿಟ್ಟು ನೀಟಾಗಿ ನೀವು ಮಾಡಬೇಕಾಗಿರುತ್ತೆ. ಆ್ಯಂಡ್ ಇನ್ನೊಂದು ಕೇಳ್ತಿದ್ದೀನಿ ಮನೋಜ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಹೆಂಗಿದ್ದಾವೆ? ನೀವು ಹಾಸ್ಟೆಲ್ ಇರತಕ್ಕಂಥ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಮಾತ್ರ ಪ್ಲೇಸ್ ಆಗ್ತಾಯಿದೆ ರೀಸೆಂಟಾಗಿ. ಅದು ಬಿಟ್ಟರೆ ಬಾಕಿ ಕಡೆ ಎಲ್ಲ TCS ಮತ್ತು ಇನ್ಫೋಸಿಸ್ ಅಂತ ಬಲ್ಕ್ ಮಾಸ್ ಹೈರಿಂಗ್ ಕಂಪ್ನಿಗಳು ಬರ್ತವೆ.
ನೋಡ್ಕೊಂಬಿಡಿ ಇಂಟೇಕ್ 30 ನೀವು ಅಕಸ್ಮಾತ್ ಹಾಕಿದ್ರೆ ಕಾಂಪಿಟೇಷನ್ ಎಷ್ಟಿರುತ್ತೆ ಅನಲೈಸ್ ಮಾಡ್ಕೊಂಬಿಡಿ ಇಲ್ಲಿ ಕಾಂಪಿಟೇಷನ್ ತುಂಬ ಇದೆ ಬಿಕಾಸ್ ಇಂಟೇಕೆ 30 ಇಲ್ಲಿ ಆಯಿತಾ. ನೆಕ್ಸ್ಟ್ ಇದರಲ್ಲಿ ಈ ಫಿಸಿಕಲ್ ವಿತ್ ಅದೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 1% ಸ್ಪೆಷಲ್ ಕ್ಯಾಟಗರಿಗೆ 0 ಇಲ್ಲಿ ಕೊಡ್ತಾನೆ ಇಲ್ಲ. ಸ್ಪೆಷಲ್ ಕ್ಯಾಟಗರಿ ಆಗಿದ್ರೆ ನೀವು ಪ್ಲೀಸ್ ಪ್ಲೀಸ್ ಮೇಕ್ ಶೂರ್ ಅಪ್ಲೈ ಮಾಡ್ಕೊಬಿಡಿ ನೀವು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕಕ್ಕೆ ಒಂದಿದೆ ಆಯಿತಾ. ರೀಜನಲ್ ಕರ್ನಾಟಕ ಪೀಪಲ್ ನಾರ್ಮಲ್ ಓ ಬಿ ಸಿ ಇವರಿಗೆಲ್ಲ 12 ಇದೆ ಆಯಿತಾ. ಆ್ಯಂಡ್ ಟೋಟಲಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ರೀಜನಲ್ ಕರ್ನಾಟಕ ಸೇರಿಸಿ 13 ಅಷ್ಟೇ ತೊಗೊಂಡಿರ್ತಕ್ಕಂಥದ್ದು. ಕಾಮೆಡ್ಗೆ ಮುಖಾಂತರ 9 ಇದೆ ಇಲ್ಲಿ, ಕಾಮೆಡ್ಗೆ ಮುಖಾಂತರ 9 ಸೀಟ್ ಕೊಡ್ತಿದ್ದಾರೆ ಇಲ್ಲಿ. ಮತ್ತು ಮ್ಯಾರೇಜ್ ಮುಖಾಂತರ 7 ಇದೆ ಟೋಟಲು, ಅಂದರೆ ಎಸ್ ಎನ್ ಕ್ಯೂಗೆ 2 ಅಷ್ಟೇ ಸೀಟ್ ಕೊಡ್ತಿರ್ತಕ್ಕಂಥದ್ದು. ಸೊ ಪ್ಲೀಸ್ ಮೇಕ್ ಶೂರ್ ಈ ಒಂದು ಕಾಲೇಜ್ ಸೇರ್ಕೊಳ್ಳೋಕ್ಕಿಂತ ಮುಂಚೆ ನೀವು ಕಾಂಪಿಟೇಷನ್ ಅರ್ಥ ಮಾಡಿಕೊಂಡು ಪ್ರಿಯಾರಿಟಿ ಸೆಟ್ ಮಾಡ್ಕೊಂಡು ಸೇರ್ಕೊಬೇಕಾಗಿರುತ್ತೆ. ಐ ಹೋಪ್ ನಿಮಗೆ ರಿಲೇಷನ್ ಒಂದು ರೇಂಜ್ಗೆ ಅರ್ಥ ಆಯಿತು ಅಂತ ಅನ್ಸುತ್ತೆ ಅಲ್ವಾ. ಸೊ ಅಂದರೆ ಈ ಪ್ರಿಯಾರಿಟಿ ಇದನ್ನು ನಾವು ಏನಕ್ಕೆ ರೆಫರ್ ಮಾಡಬೇಕು ಅಂತಂದರೆ ಪ್ರಾವಿಷನ್ ಸೀಟ್ ಮೆಟ್ರಿಸ್ ಅಂದರೆ ಏನಕ್ಕೆ ರೆಫರ್ ಮಾಡಬೇಕು ಗೊತ್ತಾಗಿದೆ ನಿಮಗೆ. ಸೊ ಒಂದು ಕಾಲೇಜಲ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಅಕಸ್ಮಾತ್ ನಿಮ್ಮ ರ್ಯಾಂಕು ಅಲ್ಲಿದ್ದಕ್ಕಿಂತ ಡಿಫ್ರೆನ್ಸ್ ಇದೆ. ನೋಡಿ ಕೆಲವೊಂದಷ್ಟು ಜನ ಹೆಂಗೆ ಮಾಡ್ತಾರೆ ಅಂತಂದರೆ, ಅವ್ನು ಕಾಲೇಜಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಇರುತ್ತೆ 15,000 ಅಂತ ಅಂದ್ಕೊಳ್ಳಿ ಆಯಿತಾ. ಒಂದೇ ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡಿದೆ, 15,000 ಇರುತ್ತೆ, ಅವ್ರ ರ್ಯಾಂಕ್ ಇರುತ್ತೆ 23,000 ಆಯಿತಾ. ಆ ಕಾಲೇಜ್ ಅಪ್ಲೈ ಮಾಡಿಬಿಟ್ಟು ಕಾಯ್ತಿರ್ತಾರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಏನಾದರೂ ಸೀಟ್ ಕಿಟ್ ಮಿಕ್ಬಿಟ್ರೆ ತೊಗೊಂಬೋದು ಅಂತ. ಸೀಟ್ ಮಿಕ್ಕಬೇಕು ಅಂತಂದರೆ ನೋಡಿ, ಮಾಪಪ್ ರೌಂಡ್ ಅಂತ ಒಂದು ರೌಂಡ್ ಆಗುತ್ತೆ ಆಯಿತಾ. ಅದು ಅಂದರೆ ವೇಕೆನ್ಸಿ ಫೀಲಿಂಗ್ ನೋಡಿ, ಆ್ಯಕ್ಚುಲಿ ಟಾಪ್ ಕಾಲೇಜಲ್ಲಿ ನಿಮಗೆ ಸೀಟ್ ವೇಕೆನ್ಸಿ ಇದ್ದರೂ ನಿಮ್ಗೆ ಕೊಟ್ಬಿಡ್ತಾರೆ ಆಯಿತಾ. ಹಂಗಂತ ಏನಿಲ್ಲ, ಕೊಟ್ಬಿಡ್ತಾರೆ ನಿಮಗೆ, ಆದರೆ ಕಾಂಪಿಟೇಷನ್ ಇರಬಾರ್ದು. ಆದರೆ ಕಾಲೇಜ್ಗಳಲ್ಲಿ ಸೀಟ್ ಮಿಕ್ಕಬೇಕಲ್ಲ ಗುರು, ಸೀಟ್ ಮಿಕ್ಕಬೇಕಲ್ಲ. ಅಫ್ಕೋರ್ಸ್ ಬೇಜಾನ್ ಕಾಲೇಜ್ಗಳಲ್ಲಿ ಸೀಟ್ಗಳು ಫಿಲ್ ಆಗೋದೇ ಇಲ್ಲ ಆಯಿತಾ, ಬಿಕಾಸ್ ಆ ಕಾಲೇಜಲ್ಲಿ ಅಷ್ಟೊಂದು ಸ್ಟ್ಯಾಂಡರ್ಡ್ಸ್ ಇರೋದಿಲ್ಲ. ಅಫ್ಕೋರ್ಸ್ ನಮ್ಮ ಚೆನ್ನಾಗಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಆಪ್ಷನ್ ಏನಿರುತ್ತೆ, ಅಫ್ಕೋರ್ಸ್ ಅವ್ರು ಚೆನ್ನಾಗಿರೋ ಕಾಲೇಜ್ ಸೇರ್ಕೋಬೇಕು ಅಂತಲೇ ಇರುತ್ತೆ. 200,000 ಜನ ಬರೀತಾರಲ್ವ, 200,000ದಲ್ಲಿ 200,000 ಜನ ಸೀಟ್ ತೊಗೊತಾರೆ ಅಂತ ನೂ ಚಾನ್ಸೇ ಇಲ್ಲ. ಅದರಲ್ಲಿ ಅಮ್ಮಮ್ಮ ಅಂತಂದರೆ 160,000 ಜನ ಸೀಟ್ ತೊಗೊಬೋದಾಗಿರುತ್ತೆ. 40,000 ಜನ ಬೇರೆ ಬೇರೆ ಕೋರ್ಸ್ಗಳಿಗೆ ಜಾಯ್ನ್ ಆಗಿಬಿಡ್ತಾರೆ ಸೀಟಿಗೆ ಬರೆದರೂ ಸಹ ಆಯಿತಾ. ಸೊ ಪ್ಲೀಸ್ ಮೇಕ್ ಶೂರ್ ನೀವು ಡಿಸಿಷನ್ನ ಇವಾಗ ತೊಗೊಬೇಕಾಗಿರುತ್ತೆ. ಆ್ಯಂಡ್ ಈ ಪ್ರಿಯಾರಿಟಿನ ಸೆಟ್ ಮಾಡ್ಕೊಂಬಿಡಿ ಆಯಿತಾ. ಯಾವ್ಯಾವ ಕಾಲೇಜ್ ತೊಗೊಂಡಾಗ ಏನೇನಾಗುತ್ತೆ ಅಲ್ಲಿ ಕಾಂಪಿಟೇಷನ್ ಎಷ್ಟು ಸೆಟ್ ಮಾಡ್ಕೊಂಬಿಟ್ಟು ನಿಮ್ಮ ಪ್ರಿಯಾರಿಟಿ ಏನಿರುತ್ತೆ ಆ ಪ್ರಿಯಾರಿಟಿನ ಚೇಂಜ್ ಮಾಡ್ಕೊಂಬನ್ನಿ ಆಯಿತಾ. ಸೊ ಲಿಸ್ಟ್ ಸ್ಟಡಿ ಮಾಡೋದನ್ನು ಹೆಂಗೆ ಹೇಳ್ಕೊಟ್ಟಿದ್ದೀನಿ, ಮತ್ತು ಇವಾಗ ಈ ಪ್ರಾವಿಷನಲ್ ಮತ್ತು ನಮ್ಮ ಈ ಲಿಸ್ಟ್ಗೂ ಏನು ಸಂಬಂಧ ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಪ್ಲೀಸ್ ಮೇಕ್ ಶೂರ್ ಪ್ರಾವಿಷನ್ ರೆಫರ್ ಮಾಡಿಬಿಟ್ಟು ನಿಮ್ಮ ಲಿಸ್ಟನ್ನು ಆರ್ಡರ್ ಮಾಡ್ಕೊಳ್ಳಿ. ಕಾಂಪಿಟೇಷನ್ ಮುಂಚೆ ಅನಲೈಸ್ ಮಾಡಿರಿ ಎಷ್ಟು ಆಗುತ್ತೆ ಅಂತ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಟಿಲ್ ದೆನ್ ಕೀಪ್ ರನ್ನಿಂಗ್, ಕೀಪ್ ರನ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.